ಗೊತ್ತಿಲ್ಲ, ಟಿವಿಲಿ ನೋಡಿದ್ ನಾನು ಹೇಳ್ತಾ ಇದ್ದೀನಪ್ಪ, ಟಿವಿಲೇನು ತೋರಿಸೋದು ಅಲ್ಲಿತ್ತು ಅಂತ ಆಮೇಲೆ ಮಾತಾಡಿ ಉತ್ತರ. ಇಲ್ಲ ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತೀನಿ ಅಂದರೆ, ಅವತ್ತು ಕೇಂದ್ರದ ರಕ್ಷಣಾ ಸಚಿವರೇ ಬಂದರು ಬೆಂಗಳೂರಿಗೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದರು, ನಾನು ಮೂರನೇ ಮಾಡಿಲ್ ಕೂತ್ಕೊಂಡು ಅವ್ರಿಗೆ ಕಾಯಲಿಲ್ಲ. ಅವ್ರನ್ನ ಹೋಗಿ ನಾವೇನಿಗೆ ಇಳಿದು ಬದ್ದೀವಲ್ಲ ದಿನ ಬೆಳಗ್ಗೆ ಇಲ್ಲಿ ಬರಬೇಕಾದ್ರೆ, ಹತ್ರ ನಾನೇ ಹೋಗಿ ಬಗ್ಗೆ ಕೊಟ್ಟು ರಿಸೀವ್ ಮಾಡಿ ಅವ್ರನ್ನ ವಿಧಾನ ಮೇಲ್ಗಡೆ ಮೀಟಿಂಗ್ ಹಾಲಿಗೆ ಕರ್ಕೊಂಬಂದೆ. ಎಲ್ಲ ರೀತಿಯ ಕ್ಲಿಯರೆನ್ಸ್ಗಳು ಏನೇನು ಆಗಬೇಕಾಗಿತ್ತು ಅಭಿವೃದ್ಧಿಗೆ ಅವತ್ತು ಕ್ಲಿಯರ್ ಮಾಡಿಕೊಟ್ಟೋದ್ರು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರ ಮತ್ತು ಜೆ ಡಿ ಎಸ್ ಸರ್ಕಾರ ಇಬ್ಬರು ಸೇರಿ ಪಕ್ಷಗಳು ಸೇರ್ ಮಾಡಿದಂಥ ಮೈತ್ರಿ ಸರ್ಕಾರದಲ್ಲೂ ಕೆಲಸ ಮಾಡಿಸಿದ್ವಿ, ನಾವು ಮಾಡಿಸಿದ್ದೇವೆ. ಯಾತಿ ಪದೇ ಪದೇ ಇದ್ದು ಹೇಳ್ತೀರಿ, ಇರೋ ವಾದ ನನಗೆ ಏನು ನಡೆದಿದೆ ನನ್ನ ಘಟನೆ ಅದು ಹೇಳ್ತಾ ಇದ್ದೀನಿ. ಮೀಟಿಂಗ್ ಮಾಡಿದ ನಿಜಾನೇ, ಆದೇಶ ಮಾಡಿದ ನಿಜಾನೇ, ಆದರೆ ಇನ್ನೂ ಕಾರ್ಯಗತ ಆಗಿಲ್ಲ. ಹಲವಾರು ರಸ್ತೆಗಳಿಗೆ ಅವ್ರನ್ನೇ ಕರ್ಕೊಂಬಂದು, ನಿಮ್ಮ ಸಿ ವಿ ರಾಮನ್ ನಗರ ಯಾವುದೋ ಭಾಗಗಳಿದೆ ಹೆಬ್ಬಾಳದ ಆ ಕಡೆ ಎಲ್ಲೆಲ್ಲ ಮೂರು ನಾಲ್ಕು ಕಾರ್ಯಕ್ರಮ ನಾನೇ ಇನ್ನ ಫಂಕ್ಷನ್ ಅಲ್ಲಿ ಫೌಂಡೇಶನ್ ಸ್ಟೋನ್ಗೆ ಅವ್ರ ಜೊತೆ ಸೇರ್ ಮಾಡಿದೀವಿ. ಇದೆಲ್ಲ ಪಿ ಸಿ ಮೋಹನ್ ಯಾರ್ಯಾರು ಇದ್ರು, ಅದಿಲ್ಲ ಅದು ಬಿಟ್ಟು ನಮ್ಮ ಕಾಲದಲ್ಲಿ ಈಗ ತಂದೆಯವ ಕಾಲ 95 ಕಿಲೋಮೀಟರ್ ಏನೋ, ಅವ್ರ ಕಾಲ ದೊಡ್ಡದು, ಅವ್ರ ಕಾಲದ ಬೇರೆ. ನಾವು ನೀವು ಸೇರ್ ಸರ್ಕಾರ ಮಾಡಿದಾಗಲೂ ಡಿಫೆನ್ಸ್ ಇಂದ ಆಗಲೂ ಬಿಡಿಸ್ಕೊಟ್ಟು ಕೊಟ್ಟರೆ ನಮಗೆ ಕೇಂದ್ರ ಸರ್ಕಾರ ಮಾಡಿದ್ರೆ ಎಲ್ಲ ನಾನು ಎಲ್ಲ ಒಪ್ಕೊಳ್ತೀನಿ. ಆಮೇಲೆ ಆಯಮ್ಮ ಆದೇಶನೂ ಮಾಡಿದ್ರು, ಆದ್ರೆ ಇವತ್ತಿಗೂ ಅದು ಆಗ್ಲಿಲ್ಲ ಕಾರ್ಯಗತ. ಕೆಲವು ಕೆಲಸ ನಾನೇ ಕೊಡ್ತೀನಿ, ಕೆಲವು ಕೆಲಸ ಆಗಿದೆ ಅಲ್ಲ, ಆಗಿದ್ರೆ ಕೆಲವು ಆಗದೇ ಇರ್ಬೋದು, ನಂಗೆ ಗೊತ್ತಿಲ್ಲ. ನನಗೆ ಆಮೇಲೆ ನನಗಿದ್ರೆ ರೀತಿ 14 ತಿಂಗಳು ಆಮೇಲೆ ಮುಂದೆ ಏನಾಯ್ತು ನನಗೆ ಗೊತ್ತಿಲ್ಲ. ನಾನಿದ್ದ ಫೌಂಡೇಶನ್ ನಾ ಯಾಕೆ ಬಂದಿದ್ದೀವಿ 2-3 ರಸ್ತೆಗಳಿಗೆ. ಅದರಿಂದ ಅಧ್ಯಕ್ಷರೇ, ನಾವು ಯಾವ ರೀತಿಯಲ್ಲಿ ಈ ಒಂದು ಸರ್ಕಾರಗಳ ನಡುವೆ ವಿಶ್ವಾಸದಿಂದ ಕೆಲಸ ಮಾಡ್ಕೋತೀವಿ ಅದು ಮುಖ್ಯ ಇಲ್ಲಿ ಅಧ್ಯಕ್ಷರೇ. ಅದು ಅದಾದ್ಮೇಲೆ ಅಧ್ಯಕ್ಷರೇ, ಈಗ ನಾನು ಪಾಪ ಹೇಳಿದ್ರಲ್ಲ, ನಾವು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ, ಒಂದು ಕೆಲಸ ಮಾಡಿಬಿಡಿ. ಕೆಂಗಾರನಮಂತೇನವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹಾಕೋರಲ್ಲಿ ಎಲ್ಲೆಲ್ಲ ಹಾಕೊಂಡಿದ್ದೀವಿ, ಅದೆಲ್ಲ ಹೈಕೋರ್ಟ್ ಆ ಕಡೆ ಇದ್ರ ಕಡೆ ಹಾಕಿರಬೇಕು, ಹೈಕೋರ್ಟ್ ನೀವು ಇನ್ನೊಂದು ಹಾಕ್ಬಿಡಿ. ಈಗ ನುಡಿದಂತೆ ನಡೆದಿದ್ದೇವೆ, ಇದೊಂದು ಹಾಕೊಂಬಿಟ್ಟು ನೋಡಿ ಇನ್ನೊಂದು ಮೀಗೆ ಒಳ್ಳೆ ಪ್ರಚಾರ ಸಿಗ್ತದೆ. ನನಗೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಬಹುಶಃ ಜನತಾದಳ ಸರ್ಕಾರ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಿದ್ರೇನು, ಆ ಒಬ್ಬರು ಮುನಿಯಪ್ಪ ಅಂತ ಹೇಳಿ ಚಿಕ್ಕಬಳ್ಳಾಪುರದವರೊಬ್ರು ಪೇಪರ್ ಮುನಿಯಪ್ಪ ಅಂತ ಕರೆಯಾರವನ್ನ ನಾವೆಲ್ಲ ಚಿಕ್ಕವರಾಗ, ಅವರು ಮಂತ್ರಿನೂ ಆಗಿದ್ದರು, ರೇಷ್ಮೆ ಇಲಾಖೆ ಮಂತ್ರಿನೂ ಆಗಿದ್ದರು ಸ್ವಲ್ಪ ದಿವಸ, ಕನ್ನಡಪ್ರಭ ಪತ್ರಿಕೆ ವರದಿಗಾರಿದ್ರು ಅಂತ ಕಾಣಿಸ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ ರೇಷ್ಮೆ ಇಲಾಖೆ ಮಂತ್ರಿಗಳು ಮಂತ್ರಿಗಳಾಗಿದ್ರು ಅವ್ರ ಮಂತ್ರಿ ಕಚೇರಿಗೆ ಕೂತ್ಕೊಂಡು ಫೋನ್ ಮಾಡಿ ಕೆಲಸ ಮಾಡಿಸ್ತಿರ್ಲಿಲ್ಲ, ಕಚೇರಿಗಳಿಗೆ ಅಧಿಕಾರಿಗಳ ಹತ್ರಕ್ಕೆ ಅವರೇ ಅವ್ರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಹೋಗಿ ಕೆಲಸ ಆಗೋವರೆಗೂ ಯಾವುದೇ ರೀತಿಯ ನಾನು ದೊಡ್ಡ ಮಂತ್ರಿ ಆಗಿದ್ದೇನೆ ಅಂತೇಳಿ ಅಧಿಕಾರಿಗಳನ್ನ ಬಾ ಅಂತ ದರ್ಭದಲ್ಲಿ ಕರೀಲಿಲ್ಲ ಅವರು. ಬಹುಶಃ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಮಾದರಿಯ ಕೆಲಸ ಮಾಡಿದಂಥವ್ರು ಅವರು ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಆಗ ಅಧ್ಯಕ್ಷರೇ, ಆ ರೀತಿಯ ದಿನಗಳನ್ನು ನೋಡಿದ್ದೇವೆ ಇಲ್ಲಿ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ನಮಗೆ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಏನು ನಡೀತಾ ಇದೆ ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅಧ್ಯಕ್ಷ. ಅದರಿಂದ ದೇವ್ರ ಕೆಲಸ ಸರ್ಕಾರದ ಕೆಲಸ ದೇವ್ರ ಕೆಲಸ ಈ ಪಾಪ ನುಡಿದಂತೆ ನಡೆದಿದ್ದೇವೆ. ಪಾಪ ಏನು ರಾಮರಾಜ್ಯ ಮಾಡಿ ಹಸಿದ ಹೊಟ್ಟೆ ಎಲ್ಲ ತುಂಬಿಸಿದ್ರಿ, ಹಸಿದ ಹೊಟ್ಟೆ ತುಂಬುತ್ತಾ ಇದೆ. 2000 ರೂಪಾಯಿ ಹೋಗೋದ್ರಿಂದ ಏನು ಜನ ಆ ಪಾವರ್ಟಿಯಿಂದ ಮದ್ಯಕ್ಕೆ ಎದ್ದುಬಿಟ್ಟು ಈಗ ಮದ್ಯ ಇದಕ್ಕೆ ಬಂದ್ಬಿಟ್ಟವ್ರಂತಲ್ಲ, ಈಗ ಜನ ಆದಾಯದಲ್ಲಿ ಮಧ್ಯಮ ವರ್ಗಕ್ಕೆ ಬಂದ್ಬಿಟ್ಟವ್ರಂತ, ಈಗ ಮಧ್ಯಮ ವರ್ಗಕ್ಕೆ ಅದು ಏನಂತ ಮಧ್ಯಮ ವರ್ಗ ಎಲ್ಲಿಗೆ ಬಂದಿದೆ ಅಂತೇಳಿ. ಅದರಿಂದ ಅಧ್ಯಕ್ಷರೇ, ಇವತ್ತು ನಾನು ಕೆಲವು ವಿಷಯಗಳನ್ನು ಏನು ಹೇಳಬೇಕು ಅಂತ ಇದ್ದೇನೆ. ಇದನ್ನು ಟೀಕೆಗೋಸ್ಕರಲೂ ನಾನು ಹೇಳಲ್ಲ, ಇದನ್ನು ಕ್ರೀಡಾ ಮನೋಭಾವದಲ್ಲಿ ಸ್ವೀಕಾರ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ಅಧ್ಯಕ್ಷರೇ, 135 ಸೀಟ್ ಗೆದ್ದು 7 ಕೋಟಿ ಜನರ ಬದುಕಿನಲ್ಲಿ ಹೊಸ ಗಾಳಿ ಬೀಸ್ತಾ ಇದೆ ಅಂತೇಳಿ ರಾಜ್ಯಪಾಲರ ಭಾಷಣದಲ್ಲಿ
ಗ್ಯಾರಂಟಿಗಳಿಂದ ಕ್ರಾಂತಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾರೆ ಅಧ್ಯಕ್ಷ. ಇದು ಒಂದು ಭಾಗ ಇರಲಿ. ನಮ್ಮ ರಾಯರೆಡ್ಡಿ ಅವರು ಮೊನ್ನೆಯಲ್ಲೂ ಹೇಳಿಕೆ ಕೊಟ್ಟವ್ರೆ, ಈಗ ಎಕನಾಮಿಕ್ ಅಡ್ವೈಸರ್. ಈ ಗ್ಯಾರಂಟಿಗಳನ್ನು ನಾವು ಕೊಡ್ಲಿಕ್ಕೆ ಹೋಗಿ, ಇದಕ್ಕೆ ದುಡ್ಡು ಹೊಂದಿಸ್ಲಿಕ್ಕೆ ಹೋಗಿ, ಹಣದ ಆರ್ಥಿಕ ಪರಿಸ್ಥಿತಿಗಳು ಎಲ್ಲ ಸ್ವಲ್ಪ ಎಡವಟ್ಟಾಗ್ತಾ ಇದೆ, ಅಭಿವೃದ್ಧಿ ಆಗ್ತಿಲ್ಲ ಅಂತೇಳಿ. ಇನ್ನು ಇನ್ನೊಬ್ಬ ಮಂತ್ರಿಗಳು ಮೊನ್ನೆ ತಾನೇ ಏನು ಹೇಳವ್ರೆ, ಬರೀ ಗ್ಯಾರಂಟಿ ಹೆಸರಲ್ಲಿ ಹೋದರೆ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಹೇಳೋರು ಮೊನ್ನೆ ಒಬ್ಬರು ಮಂತ್ರಿ. ಇನ್ನೊಬ್ಬರು ಮಂತ್ರಿಗಳು ಹೇಳ್ತಾರೆ, ಚುನಾವಣೆ ಟೈಮಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಜನಪ್ರತಿನಿಧಿಗಳು ನಾವು ಮಾತು ಕೊಡ್ತೀವಿ, ಅದೆಲ್ಲ ಮಾಡಲೇಬೇಕಾಯ್ತದ, ಅದು ನೋಡಬಿಟ್ಟು ಚುನಾವಣೆ ಗಿಮ್ಮಿಕ್ ಇರ್ತದವೆಲ್ಲ ಅಂತ ಹೇಳ್ತಾರೆ. ಇದು ನಾನು ಹೇಳ್ತಿರೋದಲ್ಲ ಅಧ್ಯಕ್ಷ, ಇದು ಇತ್ತೀಚೆಗೆ ಮಾಧ್ಯಮದಲ್ಲಿ ಕೆಲವು ಪ್ರತಿಕ್ರಿಯೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಮಂತ್ರಿಗಳಿಗೆ ಇವತ್ತು ಗ್ಯಾರಂಟಿ ಪ್ರೋಗ್ರಾಮ್ಗಳು ಅದರಿಂದ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತೇಳಿ ಇತ್ತೀಚೆಗೆ ಒಬ್ಬರು ಮಂತ್ರಿಗಳು ಹೇಳಿದ್ದು ನೋಡಿದೆ. ಇದೆಲ್ಲ ಒಂದು ಭಾಗ ಅಧ್ಯಕ್ಷರೇ. ಆಮೇಲೆ ಹೇಳ್ತೀರಿ ಅಸಮಾನತೆ ನಿವಾರಣೆಗೆ ಅಭಿವೃದ್ಧಿ ಪಥ ಕರ್ನಾಟಕ ಮಾದರಿ ಇದೆಲ್ಲ ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಇನ್ನು ಕಾನೂನು ವ್ಯವಸ್ಥೆಗಳು ಇದೆಲ್ಲ ಚರ್ಚೆಗಳೇನಾಗಿದೆ. ಬಹುಶಃ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರು ಸುದೀರ್ಘವಾಗಿ ಮಾತನಾಡಿದ್ದರಲ್ಲಿ, ಯಾವುದೋ ಹಾವೇರಿಯಲ್ಲಿ ನಡೆದಿರೋ ಘಟನೆ, ಬೆಳಗಾವಿಯಲ್ಲಿ ನಡೆದಿರೋ ಘಟನೆ, ಇನ್ನೂ ಯಾವುದೋ ಘಟನೆಗಳು ಹೇಳ್ತಾ ಇದ್ರು. ಹಾಂ, ಕೋಲಾರದಲ್ಲಿರ್ಬೋದು, ಹಲವಾರು ಕಡೆ. ಅಧ್ಯಕ್ಷರೇ, ಇವತ್ತು ನಾವು ನಮ್ಮ ಮಾಧ್ಯಮದ ಹಲವಾರು ಟಿವಿಗಳಲ್ಲಿ ರಾತ್ರಿ 9:30 ಅದೆಂಥದ್ದು ಕ್ರೈಮ್ ಚಾನಲ್ ಅಂತ ಬರ್ತದೆ, ಕ್ರೈಮ್ ಚಾನಲ್ ಅಂತ ತೋರಿಸ್ತಾರೆ. ಯಾವುದೋ ಕೊಲೆಗಳಾಗಿದ್ದು ಕೆಲವೆಲ್ಲ ಒಂದು ಕಾನೂನು ಬಾಹಿರವಾದಂಥ ಘಟನೆಗಳ ಬಗ್ಗೆ ಕ್ರೈಮ್ ನ್ಯೂಸ್. ಈಗ ಅಧ್ಯಕ್ಷರ 9:00 ಬರೋದಲ್ಲ, 9:30. ಈಗ ಬೆಳಗ್ಗೆ ಟಿವಿ ಹಾಕಿದ್ರೂ ಕ್ರೈಮ್ ನ್ಯೂಸ್ ಬರ್ತಾ ಇರ್ತದೆ. ನಾನು ನಿನ್ನೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ಸದನದಲ್ಲಿ ಏನು ನಡೀತಿದೆ ಅಂತೇಳಿ ಮನೆಯೆಲ್ಲ ಮಲಕಂಡು ಟಿವಿ ನೋಡ್ತಿದ್ದಾಗ ಮಧ್ಯಾಹ್ನ 1 ಗಂಟೆನಲ್ಲಿ ಒಂದು ಚಾನೆಲ್ನಲ್ಲಿ 4 ಸುದ್ದಿ ಬರ್ತವೆ ಅಧ್ಯಕ್ಷರೇ. 4 ಸುದ್ದಿಗಳು ಯಾವುದೋ ಅವರವರ ಹಲವಾರು ರೀತಿಯ ಕಾನೂನು ಬಾಹಿರುವಂಥ ಸಮಸ್ಯೆಗಳಿಂದ ಕೊಲೆ ಆದಂಥ ಘಟನೆಗಳೇ ತೋರಿಸ್ತಾರೆ ಮಧ್ಯಾಹ್ನ 1 ಗಂಟೆನಲ್ಲಿ ಟಿವಿ ಆನ್ ಮಾಡಿದೆ ಪ್ರೈಮ್ ನ್ಯೂಸಲ್ಲಿ. ಈಗ ಕ್ರೈಮ್ ನ್ಯೂಸ್ ಹೋಗಿ ಪ್ರೈಮ್ ನ್ಯೂಸ್ಗಳು ಪ್ರೈಮ್ ನ್ಯೂಸೇ ಆಗೋದೇವೆ. ಈಗ ಆ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ನೀವು ಕಾರಣ ಅಂತ ಹೇಳಲ್ಲ, ವ್ಯವಸ್ಥೆಗಳು ಯಾವ ರೀತಿ ಹೋಗ್ತಾ ಇದೆ, ನಮ್ಮ ಜವಾಬ್ದಾರಿ ಏನು, ಓ ನಿಮ್ಮ ಕಾಲದಲ್ಲಿ ಇರಲಿಲ್ವಾ ಅಂತ ಹೇಳ್ಬೋದು. ಆಯ್ತಪ್ಪ, ನಮ್ಮ ಕಾಲದಲ್ಲಿ ಇದ್ದಿದ್ದಕ್ಕೆ ಅವತ್ತು ಇವ್ರನ್ನೆಲ್ಲ ಇಲ್ಲಿ ಕೂರಿಸವ್ರೆ, ನಮ್ಮನ್ನು ಇಲ್ಲಿ ಕೂರಿಸವ್ರೆ, ನೀವು ಸರಿಪಡಿಸೋದಕ್ಕೆ ನಿಮಗೆ ಕೊಟ್ಟವ್ರೆ. ನೀವು ಹೇಳಿದಿರಿ ಹಲವಾರು ಜನರ ಕನಸನ್ನು ಕಟ್ಟಲಿಕ್ಕೆ ಕನಸು ಹೊತ್ಕೊಂಡು ಬಂದಿದ್ದೀವಿ ಅಂತೇಳಿ, ಆ ಕನಸು ಜನಗಳ ಕನಸು ನನಸು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ ನಿಮಗೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಹೇಳಿಕೆ ನೋಡಿದೆ. ಈ ಕೇಂದ್ರ ಸರ್ಕಾರದ ಒಂದು ಆರ್ಥಿಕ ನಿಲುವುಗಳಿಂದ ಇವತ್ತೇನೋ ಒಂದು ಕಡೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು 5 ಟ್ರಿಲಿಯನ್ ಗುರಿ ನಾವು ಮುಟ್ಟಬೇಕು ಡಾಲರ್ನ ಅಂತೇಳಿ ಅವರೊಂದು ಕಡೆ ಪ್ರತಿನಿತ್ಯ ಹೇಳ್ತಾರೆ, ಇನ್ನೊಂದು ಕಡೆ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಒಂದು ಹೇಳಿಕೆ ಕೊಟ್ಟಿದ್ದು ನೋಡಿದೆ, ನಮ್ಮ ರಾಜ್ಯವನ್ನು $1 ಟ್ರಿಲಿಯನ್ಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಾವು ಗುರಿ ಮುಟ್ಟಲಿಕ್ಕೆ ಈಗಿನ ಒಂದು ಪರಿಸ್ಥಿತಿಗಳು 2032 ಹೋದರೂ ನಾವು ರೀಚ್ ಆಗೋದು ಕಷ್ಟ ಇದೆ ಅಂತ ಹೇಳಿದ್ದೆ ಹೇಳಿ ಅವರ ಒಂದು ರಿಯಾಕ್ಷನ್ ಕೊಟ್ಟಿರೋದನ್ನು ನೋಡಿದ್ದೇನೆ ಅಧ್ಯಕ್ಷ. ಇವತ್ತು ಎಲ್ಲ ನಾವು ಟ್ರಿಲಿಯನ್ ಗಟ್ಟಲೆ ಮಾತನಾಡ್ತಾ ಇದ್ದೇವೆ, ಆದರೆ ನಾನು ಒಂದು ಶರದ್ ಬಜ್ಜೇಗೌಡರ ಮಾತು ಒಪ್ಪುತ್ತೇನೆ ನಾನು ಅಧ್ಯಕ್ಷ, ನಿಮ್ಮ ಸರ್ಕಾರ ನಿಲುವು ನಾನು ಒಪ್ಪುತ್ತೇನೆ. ಇವತ್ತು ಈ ಬಡತನ ಅಂತಕ್ಕಂಥದ್ದು ಏನಿದೆಯಲ್ಲ ದೇಶದಲ್ಲಿ, ಹಸಿವಿನ ಪ್ರಮಾಣ ಏನಿದೆ, ಪಾವರ್ಟಿ ಏನಿದೆ, ಪರ್ ಕ್ಯಾಪಿಟ ಏನಿದೆ, ಇದೆಲ್ಲ ಇವತ್ತು ಇರ್ತಕ್ಕಂಥ ವಾಸ್ತವಾಂಶಗಳೇ. ಅದು ನಾವೇನು ಬಣ್ಣ ಕಟ್ಟಿ ಹೇಳಲಿಕ್ಕಾಗೋದಿಲ್ಲ. ಇವತ್ತು ಈ ದೇಶದ ಸಂಪತ್ತು ಒಂದು 10% ಜನ, 60% ದೇಶದ GDP ಏನಿದೆ ಪರ್ಸೆಂಟ್ ಅವ್ರಿಗೆ ಹೋಗ್ತದೆ. ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಅಧ್ಯಕ್ಷರೇ, ಈ ದೇಶದ ಒಬ್ಬ ಶ್ರೀಮಂತ ಅವ್ರಿಗಿರ್ತಕ್ಕಂಥ ಆದಾಯ ಏನಿದೆ, ಪ್ರತಿ ನಿಮಿಷಕ್ಕೆ 2,000 ರೂಪಾಯಿಗಳನ್ನು ನಂದಲ್ಲ ಅಂತೇಳಿ ಗಿಫ್ಟ್ ಕೊಡ್ತಾ ಹೋದರು, 2,000 ರೂಪಾಯಿನ ಪ್ರತಿ ನಿಮಿಷಕ್ಕೆ. 6,000 ವರ್ಷಗಳಾದರೂ ಆ ವ್ಯಕ್ತಿ ಆ ಕುಟುಂಬದ ಹಣ ಕರಗಲ್ಲ. ಇವತ್ತು ನೀವು ಇದೆಲ್ಲ ಯೋಜನೆ ಮಾಡಿದ್ರೆ ಮಾಡಿದ್ದೀರಿ ಗ್ಯಾರಂಟಿ ಕಾರ್ಯಕ್ರಮ.
ನನಗೆ ಇದಕ್ಕೆ ಈರ್ಷೆ ಇಲ್ಲ, ಅಸೂಯೆನೂ ಇಲ್ಲ, ಅಭಿನಂದಿಸ್ತೀನಿ ನಿಮಗೆ. ಆದರೆ ಈ ಕಾರ್ಯಕ್ರಮದಿಂದ ಎಷ್ಟರ ಮಟ್ಟಿಗೆ ನಾವು ನಿಮ್ಮ ಒಂದು ಕನಸಿದೆಯಲ್ಲ ಅವ್ರನ್ನೆಲ್ಲ ಮೇಲೆತ್ತಬೇಕು, ಅವ್ರನ್ನೂ ಇವತ್ತು ಬದುಕಿನ ದಾರಿನಲ್ಲಿ ಒಂದು ನೆಮ್ಮದಿಯ ಬದುಕು ಕೊಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಅಂತಕ್ಕಂಥದ್ದು ನಿಮ್ಮ ಆತ್ಮವಿಮರ್ಶೆಗೆ ಬಿಡ್ತೀನಿ ನಾನು ಇವತ್ತು ಈ ಕಾರ್ಯಕ್ರಮಗಳಿಂದ. ಅಧ್ಯಕ್ಷರೇ, ಅಧ್ಯಕ್ಷರೇ, ಈ 5 ಟ್ರಿಲಿಯನ್ ಇದೆಲ್ಲ 2047 ಅದೇನು ನಮ್ಮ ಕೇಂದ್ರ ಸರ್ಕಾರ ಅಮೃತ ಕಾಲ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಅದೇನೋ ವಿಷಕಾಲ ಅಂತಲೂ ಅದೇನೋ ಹೇಳಿದ್ರು ಮೊನ್ನೆ, ಅಮೃತ ಕಾಲ ಎಲ್ಲಿದೆ ವಿಷಕಾಲ ಅಂತ ಏನೋ ಹೇಳ್ಕೊಂಡಿದ್ದಾರೆ, ಇದೆಲ್ಲ ಒಂದು ಭಾಗ ಇರಲಿ. ಅಧ್ಯಕ್ಷರೇ, ಯಾಕೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ಅಸಮತೋಲನ ಅಂತಕ್ಕಂಥದ್ದೇನಿದೆ ನಾನು ನಮ್ಮ ಸ್ನೇಹಿತರೊಳಗೆ ಹೇಳ್ತೇನೆ. ಇವತ್ತು ಅಧ್ಯಕ್ಷರೇ, ನಾನು ಯಾವಾಗ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳಿ ಈಗಿನ ಸರ್ಕಾರದಲ್ಲಿ ಪ್ರತಿದಿನ ನಡೀತಾ ಇದೆ ಇದು. ಅಧ್ಯಕ್ಷರೇ, 1952 ಫಸ್ಟ್ ಫೈನಾನ್ಸ್ ಕಮಿಷನ್ನ ಮೊದಲನೇ ರಿಪೋರ್ಟ್ ಇದು 5 ವರ್ಷಕ್ಕೆ. ನಾನು 15ನೇ ಫೈನಾನ್ಸ್ ಕಮಿಷನ್ವರೆಗೆ ಏನು 5 ವರ್ಷದ ಹಣಕಾಸಿನ ನಿರ್ವಹಣೆಗೆ ಈ ಫೈನಾನ್ಸ್ ಕಮಿಷನ್ಗಳನ್ನು ಪ್ರಾರಂಭ ಆಗಿದ್ದು 52ರಲ್ಲಿ, ಅಲ್ಲಿಂದ ಇಲ್ಲಿವರೆಗೆ ಏನಿದೆ 15ನೇ ಫೈನಾನ್ಸ್ ಕಮಿಷನ್ವರೆಗೆ ಎಲ್ಲ ತರಿಸ್ಕೊಂಡೆ ಅಧ್ಯಕ್ಷ ನೋಡೋಣ ಅಂತೇಳಿ. ಸುಮಾರು 2-3 ಸಾವಿರ ಪುಟ ಇದೆ. ಇದು ಯಾವ ರೀತಿ ಪ್ರಾರಂಭ ಆಯಿತು 1952ರಲ್ಲಿ? ಇದು 52ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ಫೈನಾನ್ಸ್ ಕಮಿಷನ್ ಪ್ರಾರಂಭ ಆಗಿದ್ದು ಒಂದು ಭಾಗ. ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಯಾವ ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಇತ್ತು, ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ನು 1919ರಲ್ಲಿ ಯಾವ ರೀತಿ ಆರ್ಥಿಕ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾರಂಭ ಆದಂಥದ್ದು. 1935 ಮತ್ತೆ ಅದು ಕೆಲವು ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಯಾಕಿದನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ನಾನು ಸುಮ್ಮನೆ ಇವತ್ತು ಈ ಚರ್ಚೆ ಮಾಡಲಿಕ್ಕೆ ನಿಂತಿಲ್ಲ ಇಲ್ಲಿ, ವಿಷಯ ತಿಳ್ಕೊಳ್ಳೋಣ ಅಂತೇಳಿ. ನಾವೇನು ದೊಡ್ಡ ಪಂಡಿತರಲ್ಲ, ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದ್ ಬಂದಿರೋರು, ಇದನ್ನೆಲ್ಲ ನೋಡೋಣ ಅಂತೇಳಿ. ಯಾತಕ್ಕೆ ಈ ಥರ ಆಗ್ತಿದೆ ಅಂತೇಳಿ ನನ್ನ ಕಾಂಗ್ರೆಸ್ನ ಸ್ನೇಹಿತರುಗಳಿಗೆ ಹೇಳ್ತೀನಿ. ನಾನು ಗೌರವಾನ್ವಿತ ಮಾಜಿ ದಿವಂಗತ ನೆಹರು ಅವ್ರ ಬಗ್ಗೆನೂ ಚರ್ಚೆ ಮಾಡಲ್ಲ, ಸಣ್ಣದಾಗಿ ಮಾತಾಡಲ್ಲ. ಅವರವ್ರದೇ ಆದಂಥ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಅವರವರೇ ಕೊಟ್ಟಿದ್ದಾರೆ. ಈ ದೇಶ ಸ್ವಾತಂತ್ರ್ಯ ಬಂದ ನಂತರ 17 ವರ್ಷ ನೆಹರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅದಾದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು, ಅವರು ಉತ್ತರ ಪ್ರದೇಶದವರೇ, ಇವರು ಉತ್ತರ ಪ್ರದೇಶದವರೇ, ಅವರೊಂದು ವರ್ಷ ಒಂದು ಕಾಲು ವರ್ಷ ಇದ್ರೇನು. ಅದಾದ ಮೇಲೆ ಇಂದಿರಾ ಗಾಂಧಿ ಅವರು ಬಂದರು, 15 ವರ್ಷ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ, ಅವರು ಉತ್ತರ ಪ್ರದೇಶ. ಅವರಾದ ಮೇಲೆ ರಾಜೀವ್ ಗಾಂಧಿ ಅವರು ಬಂದರು, 5 ವರ್ಷ ಅವರು ಉತ್ತರ ಪ್ರದೇಶ. ಎಷ್ಟು ವರ್ಷ ಆಳ್ವಿಕೆ ಆಯಿತು ಅಧ್ಯಕ್ಷರೇ ಉತ್ತರ ಪ್ರದೇಶದ ಪ್ರಧಾನಮಂತ್ರಿಗಳು? ವಿ ಪಿ ಸಿಂಗ್ ಅವರು ಸ್ವಲ್ಪ ದಿವಸ ಇದ್ದರು. ಯಾತಕ್ಕೆ ಉತ್ತರ ಪ್ರದೇಶ ಇವತ್ತು ಸಹ ಹೀಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ? ಕೇಂದ್ರ ಸರ್ಕಾರದ 100 ಷೇರ್ನಲ್ಲಿ 17-18 ಷೇರು ಇವತ್ತೇನು ಸಂಪಾದನೆ ಅದು ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂತೇಳಿ ಈಗೇನು ಚರ್ಚೆ ಮಾಡ್ತಾ ಇದ್ದೀರಿ? ಯಾತಕ್ಕೆ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಈ 77 ವರ್ಷಗಳ ನಂತರ? ಉತ್ತರ ಪ್ರದೇಶದಲ್ಲೇ ಪ್ರಧಾನಮಂತ್ರಿಗಳು 47-48 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಯಾತಿಕ ದೇಶದ ಅಲ್ಲಿ ರಾಜ್ಯದ ಬಡತನ ಇನ್ನೂ ಇದೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಏನಾಯಿತು? ಇದು ಎಲ್ಲರೂ ಸರ್ ಚಿಂತೆ ಮಾಡಬೇಕಿದೆ ಅಧ್ಯಕ್ಷರೇ, ನನ್ನ ಅಭಿಪ್ರಾಯದಲ್ಲಿ. ಅಧ್ಯಕ್ಷರೇ, ಇಲ್ಲಿ ನಾನು ಹೇಳಿದೆ ಜನಸ್ಪಂದನದ ಹೇಳ್ತಾ ಇದ್ದೆ. ನಾನು ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಆಗಿ ಅಧ್ಯಕ್ಷರೇ ಶನಿವಾರ ಇಲ್ಲಿ ಬೆಂಗಳೂರಿನಲ್ಲಿದ್ದಾಗ ನಾನು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೀನಿ ಜನತಾ ದರ್ಶನ. ನಾನು ಬಸ್ ಕೊಟ್ಟು ಜನ ಕರೆಸಲಿಲ್ಲ ಜನಸ್ಪಂದನಕ್ಕೆ, ಬಸ್ ಕೊಟ್ಟು ಸರ್ಕಾರದ ಅಧಿಕಾರಿಗಳನ್ನು ಜನ ಕರ್ಕೊಂಬನ್ನಿ ಅಂತ ಕರೆಸ್ಕೊಳ್ಳಿಲ್ಲ. ಬೆಳಗ್ಗೆ 9 ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದರೆ ಕೆಲವು ಬಾರಿ ರಾತ್ರಿ 1 ಗಂಟೆವರೆಗೆ ನಿರಂತರವಾಗಿ ಮಾಡಿದ್ದೀನಿ.
ನಾನು ಈ ಥರ ಮಾಡಿದ್ದೀನಿ ಅಂತೇಳಿ ದೊಡ್ಡ ದೊಡ್ಡ ಪುಟಗಟ್ಟಲೆ ನಾನೇನು ಜಾಹೀರಾತಿಯಲ್ಲೂ ಹಾಕ್ಸ್ಕೊಳ್ಳಿಲ್ಲ, ಜನಗಳ ದುಡ್ಡು ಖರ್ಚು ಮಾಡಲಿಲ್ಲ ನಾನು, ಸರ್ಕಾರ ತೆರಿಗೆ ಹಣನ ಎಂದೂ ಹಾಕ್ಸ್ಕೊಂಡಿಲ್ಲ ನಾನು. ಅವತ್ತು ನೋಡಿದ್ದಾರೆ, ಬಹಳ ಜನ ನೋಡಿದ್ದಾರೆ ಅವತ್ತಿನ ಜನತಾ ದರ್ಶನ. ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂದು ಬಂದರೆ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಬರೀ ನೀರು ಕುಡಿದು ಜನಗಳನ್ನ ಭೇಟಿ ಮಾಡ್ತಾ ಇದ್ದೆ. ಬಂದು ಜನಕ್ಕೆ ಕುರ್ಚಿ ಹಾಕಿ ನಾನು 12 ಗಂಟೆ 13 ಗಂಟೆ ನಿಂತು ಪ್ರತಿಯೊಬ್ಬ ಜನರ ಅಹವಾಲುಗಳು ಕೇಳಿದ್ದೇನೆ. ಇವತ್ತು ಗ್ಯಾರಂಟಿ ಕಾರ್ಯಕ್ರಮಗಳು ಇಷ್ಟೊಂದು ಸಕ್ಸಸ್ ಆಗಿ ರಾಮರಾಜ್ಯ ನಿರ್ಮಾಣ ಆಗಿದ್ರೆ, ಮೊನ್ನೆ ದಿನ 2ನೇ ಜನಸ್ಪಂದನ ಕಾರ್ಯಕ್ರಮಕ್ಕೆ 20,000 ಜನ ನಾಗರಿಕರು ಬಂದ್ರಲ್ಲ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ. ಹಾಗಿದ್ರೆ ಜನತಾ ದರ್ಶನ, ಜನತಾ ಸ್ಪಂದನ ಕಾರ್ಯಕ್ರಮ, ಜನಸ್ಪಂದನ ಕಾರ್ಯಕ್ರಮ ನಿಮ್ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಎಷ್ಟು ಮಟ್ಟಿಗೆ ಅವ್ರ ಬದುಕು ಹಸನಾಗಿದೆ? ಯಾತಕ್ಕೆ ಬಂದರು? ಜನತಾ ದರ್ಶನದಲ್ಲೂ ಹೇಳಿದ್ದಾರೆ ನಮಗೆ ಇನ್ನು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ರೆವಿನ್ಯೂ ಇಲಾಖೆಗಳದ್ದು ಹಲವಾರು ಸಮಸ್ಯೆಗಳು ಅದೇ ಜಾಸ್ತಿ ಬರೋದು ನೋಡಿದ್ದೀನಿ, ನನಗೂ ಅನುಭವ ಇದೆ. ಅವತ್ತಿನ ಬಡತನದಲ್ಲಿ ಜನ ಬರ್ತಿದ್ದಾರೆ, ಏನಿತ್ತು ಅಂಗವಿಕಲರದ್ದು ಏನಿತ್ತು ಎಲ್ಲ ನೋಡಿದ್ದೀವಿ. ನಾನು 2006 ಮುಖ್ಯಮಂತ್ರಿ ಇದ್ದಾಗ 1,000 ಜನ ಅಂಗವಿಕಲ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ದು ಕೆ ಬಿ ನಲ್ಲಿ. 2ನೇ ಬಾರಿ ಅವ್ರ ಜೊತೆ ಸರ್ಕಾರ ಮಾಡಿದಾಗ ಅವ್ರಿಗೆ ಪರ್ಮನೆಂಟ್ ಮಾಡಿಕೊಟ್ಟೆ. ಇವತ್ತು 85,000 ಸಂಬಳ ತಗೋತಾರೆ ಅಲ್ಲಿ ಕೆ ಬಿ ನಲ್ಲಿ, ನಿಮ್ಮ ಇಲಾಖೆನಲ್ಲಿ ಸರ್, ನಿಮಗೂ ಬಹುಶಃ ಗೊತ್ತಿರುತ್ತೆ. ಕೊಟ್ಟಿದ್ದೇವೆ ಕಾರ್ಯಕ್ರಮ ಅಧ್ಯಕ್ಷ, ನಾವೆಲ್ಲೂ ದೊಡ್ಡ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ನಾನು ಇಲ್ಲಿ ಹೇಳಿದ್ದೀರಿ 7 ಕೋಟಿ ಜನರ ಬಾಳಿನಲ್ಲಿ ಹೊಸ ಗಾಳಿ ಬೀಸಿದ್ದೀವಿ, 1 ಕೋಟಿ 20 ಲಕ್ಷ ಜನಕ್ಕೆ ಈ ಬಡತನ ರೇಖೆಯಿಂದ ಹೊರಗೆ ಬರತಕ್ಕಂಥದ್ದಕ್ಕೆ, 5 ಕೋಟಿಗೆ ಹೆಚ್ಚು ಜನ ಮಧ್ಯಮ ವರ್ಗದ ಸ್ಥಿತಿಗೆ ಬಂದಿದ್ದಾರೆ. ಮಹಾಪೂರ್ಗಳೇ ಹೊರದು ಬಂತು, ನಾವು ಈ 5 ಗ್ಯಾರಂಟಿಗೆ ಅರ್ಜಿ ಹಾಕೊಳ್ಳಿ ಅಂದಾಗ ಮಹಾಪೂರ್ವೇ ಹರಿದು ಬಂತು, ಇದೆಲ್ಲ ಹೇಳಿದ್ದೀರಿ ಇಲ್ಲಿ ಅಧ್ಯಕ್ಷರೇ. ಇಲ್ಲಿ ಮಹಾಪುರ ಇದು ಅರಿಯುತ್ತೆ ಅಧ್ಯಕ್ಷರೇ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ಈ ಗ್ಯಾರಂಟಿ ಕಾರ್ಯಕ್ರಮ 2,000 ರೂಪಾಯಿ ಹೇಳಿದ್ರು ಏನು ಮಕ್ಕಳಿಬ್ಬಳು ಮಕ್ಕಳ ವಿದ್ಯೆಗೆ ಇವತ್ತು ಅದೆಂಥದ್ದು ರಾಮ ಸೀತೆ ಏನೋ ಹೇಳಿದ್ರು ಲವಾಕುಶರಿಗೆ. ಅಧ್ಯಕ್ಷರೇ ಇವತ್ತು ನಿಮ್ಮ ಶಿಕ್ಷಣ ಇಲಾಖೆ ಹೇಳಿದ್ದೀರಿ ನೀವು ಲವಾಕುಶರ ಬಗ್ಗೆ ಹೇಳಿದ್ದಕ್ಕೆ ನಾನು ಒಂದು ಮಾತು ಹೇಳ್ತೇನೆ ಅಧ್ಯಕ್ಷರೇ. ಇಲ್ಲಿ ಹೊಸ ಶಿಕ್ಷಣ ನೀತಿ ತಂದಿದ್ದೀವಿ ಅಂತ ಹೇಳಿದ್ರಿ, ಹೊಸ ಶಿಕ್ಷಣ ನೀತಿಯಿಂದ ದೊಡ್ಡ ದೇಶದ ರಾಜ್ಯದಲ್ಲಿ ಒಂದು ಹೊಸ ಮಾದರಿ, ದೇಶಕ್ಕೆ ಒಂದು ಹೊಸ ಹಾದಿಯನ್ನು ತೋರಲಿದೆ ರಾಜ್ಯ ಶಿಕ್ಷಣ ನೀತಿ ಅಂತ ಇಲ್ಲಿ ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ ಇಲ್ಲಿ ಇತ್ತೀಚೆಗೆ ಒಂದು ಪೇಪರ್ ಕಟ್ಟಿಂಗ್ ನೋಡಿದೆ, ಹೊಸ ಶಿಕ್ಷಣ ನೀತಿ ಶೂನ್ಯ ದಾಖಲೆ ಸಾಧನೆ, ಸರ್ಕಾರಿ ಶಾಲೆಗೆ ಮಕ್ಕಳು ಬೇಕಾಗಿದ್ದಾರೆ, ಈ ಶಾಲೆಗಳ ಭವಿಷ್ಯವೇನು? ಶೂನ್ಯ ದಾಖಲೆ ಸಾಧನೆ, ಅಲ್ಲಿಂದ 17,000 ಕೊಠಡಿಗಳಿಲ್ಲ, 17,000 ಕೊಠಡಿಗಳ ಕೊರತೆ. ಇವತ್ತು ಈ ಪರಿಸ್ಥಿತಿನಲ್ಲಿ ನಾವು ಇದ್ದೇವೆ ಶಿಕ್ಷಣ ಇಲಾಖೆಯಲ್ಲಿ ಅಧ್ಯಕ್ಷ, ಇದು ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ. ಅದೆಂಥದ್ದು ಪಾಪ ಇತ್ತೀಚೆಗೆ ಅದೇನೋ ಹಿಂದೆ ಏನೇನಾಗಿದೆ ಗೊತ್ತಿಲ್ಲ ನನಗೆ, ಇತ್ತೀಚೆಗೇನೋ ಪೇಪರ್ಗಳಲ್ಲಿ ಬಂದಿದೆ ಈಗ ನಿಮ್ಮ ಸರ್ಕಾರ ಬಂದ ಮೇಲೆ. ಆ ಮಕ್ಕಳ ಕೈನಲ್ಲಿ ಆ ಶೌಚಾಲಯ ಕ್ಲೀನ್ ಮಾಡಿಸ್ತಾ ಇದ್ದೀರಿ ಅಂತೇಳಿ ಟಾಯ್ಲೆಟ್ಗಳನ್ನ. ಈಗ ಮೊನ್ನೆ ಯಾವುದೋ ಒಂದು ಇನ್ನೊಂದು ಆರ್ಟಿಕಲ್ ಬಂತು, ಯಾರೋ ಒಬ್ಬರು ಟೀಚರು ಆ ಹೆಡ್ ಮಾಸ್ಟರ್ಗೇನೋ ತೊಂದರೆ ಕೊಡಬೇಕು ಅಂತೇಳಿ ಅದ್ಯಾವುದೋ ಒಂದು ಮತ್ತಿನ್ನೊಂದು ಶೌಚಾಲಯ ಕ್ಲೀನಿಂಗ್ ಅಂತ ಮಾಡಿಸಿ ಮಕ್ಕಳ ಕೈಯಲ್ಲಿ, ಇದೇನೋ ಒಂದು ರಾಜಕೀಯ ಆಗಿದೆ ಅಂತೇಳಿ ಇನ್ನೊಂದು ಆರ್ಟಿಕಲ್ ನೋಡಿದೆ. ಇವತ್ತು ಇಂಥ ಒಂದು ಅದೇನು ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿನ ರದ್ದು ಮಾಡಿ ರಾಜ್ಯದ ಶಿಕ್ಷಣ ನೀತಿ ತರಲಿಕ್ಕೆ ಹೊರಟಿದ್ದೀರಿ. ಟೀಚರ್ಗಳು ನೋಡ್ತಾ ಇದ್ದೀನಿ ಪ್ರತಿನಿತ್ಯ ಪತ್ರಿಕೆ, ನಮ್ಮ ಶಿಕ್ಷಣ ಸಚಿವರು 18,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೇವೆ, ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಇಟ್ಟಿದ್ದೇವೆ, 9 ತಿಂಗಳು 10 ತಿಂಗಳಾಯಿತು 10 ತಿಂಗಳಾಯಿತು. ಇದರ ಜೊತೆಗೆ ಅಧ್ಯಕ್ಷರೇ ಈ ರೀತಿ ಶಿಕ್ಷಣ ನೀತಿ ಇದೆಯಲ್ಲ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋದರೆ ಯಾವುದೋ ನನಗೆ ಇವತ್ತು ಯಾರೋ ಒಬ್ರು ವಾಟ್ಸಪ್ ಮಾಡಿದ್ರು, ಎಲ್ಲ ನಿಮ್ಮ ನೆನೆ ಬಹುಶಃ ಅಶೋಕ್ ಅವರು ಮಾತನಾಡಿರಬೇಕು. ವಿದ್ಯಾರ್ಥಿ ವೇತನದ್ದು
ಯಾವ್ಯಾವ ಇದರಲ್ಲಿ ಏನೇನಾಗಿದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಏನೇನಾಗಿದೆ ಅಂತೇಳಿ, ಕಾರ್ಮಿಕ ಈಗಲೂ ಅದೇನೋ ಮಂತ್ರಿಗಳು ದಿನಪತ್ರಿಕೆ ತೆಗೆದ್ರೆ 79% ನಕಲಿ ಕಾರ್ಡು ಅಂತಾರೆ ಕಾರ್ಮಿಕ ಇಲಾಖೆನಲ್ಲಿ. 79% ನಕಲಿ ಕಾರ್ಡ್ಗಳು ಕೊಟ್ಟವ್ರೆ ಅಂತ ಹೇಳಿ, ನಕಲಿ ಕಾರ್ಡು ಅಂತ ಅಂದ್ಮೇಲೆ ಸರಿಪಡಿಸಿದ್ರೆ ಸರಿಪಡಿಸ್ಬೇಕಲ್ಲ, ಅದು ಹೇಳ್ಕೊಂಡು ಯಾರು ಜಿನೇನಾಗಿ ಅನುಕೂಲ ಪಡಿಬೇಕಲ್ಲ ಅವನಿಗೆ ಕೊಡದಿದ್ರೆ ಏನಾಗುತ್ತೆ? ಇದು ಅಧ್ಯಕ್ಷರೇ, ಅದಕ್ಕೆ ಈ ಮಹಾಪೂರ್ಗಳೇನು ಹರಿದು ಬಂದಿದೆ ಅಧ್ಯಕ್ಷರು. ಇಲ್ಲಿ ಯಾರೋ ಒಬ್ರು ಮೊನ್ನೆ ತುಂಬಾ ನನಗೊಂದು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಧ್ಯಕ್ಷ, ಏನ್ ಹೇಳ್ತಾರೆ, 10 ತಿಂಗಳು 10 ಕೆಜಿ ಕೊಟ್ರೆ, 3 ತಿಂಗಳು 2000 ಕೊಟ್ರೆ, 8 ತಿಂಗಳು ಉಚಿತ ಬಸ್ ಪ್ರಯಾಣ ಕೊಟ್ರೆ, 5 ತಿಂಗಳು ಮಹಿಳೆಯರಿಗೆ 2000 ಕೊಟ್ಟರೆ, ಬಡವರು ಮಧ್ಯಮ ವರ್ಗಕ್ಕೆ ಏರುವುದೇ ಆದರೆ ಈ ದೇಶವನ್ನು ಈ ರಾಜ್ಯವನ್ನು ಬಹುವರ್ಷ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಯಾರನ್ನು ಮೇಲ್ವರ್ಗಕ್ಕೆ ಏರಿಸಿತ್ತು ಎನ್ನುವ ಪ್ರಶ್ನೆ ದಡ್ಡರನ್ನು ಸಹ ಕಾಡ್ತಿದೆ ಅಂತೇಳಿ ಯಾರೋ ಒಬ್ರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು ನಾನು ಅಧ್ಯಕ್ಷ ಇಲ್ಲಿ. ಅದರಿಂದ ಇವತ್ತು ಶಾಲಾ ಕಟ್ಟಡಗಳ ವಿಷಯದಲ್ಲಿ ಈ ಪರಿಸ್ಥಿತಿಯಲ್ಲಿದೆ. ಇನ್ನು ವಸತಿ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ವಸತಿ ಶಾಲೆಗಳ ಪರಿಸ್ಥಿತಿಗಳು ಕಟ್ಟಬೇಕಾದ್ರೆ ಇರ್ತಕ್ಕಂಥ ನಮ್ಮ ಉತ್ಸಾಹ ಅದು ಕಟ್ಟಿಯಲ್ಲ, ಮಕ್ಕಳು ಅವರೇನು ಬದುಕಬೇಕಲ್ಲ, ಅಲ್ಲಿ ಓದಬೇಕಲ್ಲ, ಯಾವ ಮಟ್ಟಕ್ಕಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಹಲವಾರು ಲೇಖನಗಳು ಬರೆದಿದ್ದಾರೆ. ಏನಿದೆ ಪರಿಸ್ಥಿತಿ ಅಂತ ಹೇಳಿ ಅದೆಲ್ಲವನ್ನು ನಾನು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ. ನಿಮ್ಮ ಈ 8 ತಿಂಗಳ ಗಮನಾರ್ಹ ಸಾಧನೆ ಬಗ್ಗೆ ಆಕ್ಚುಲಿ ಇದೇನು ನೀವೇನು ಪಾಪ ಹೇಳ್ಕೊಂಡಿದ್ದೀರಿ, ಇದು ಬಹಳ ಕಠಿಣವಾಗ್ತದೆ. ನಾನು ಮಾತಾಡಕ್ಕೆ ಹೋದರೆ ನಿಮ್ಮ ಮನಸ್ಸಿಗೂ ನೋವಾಗ್ತದೆ, ನನಗೇನು ಬೈಯೋದ್ರಿಂದ ನನಗೇನು ಸಿಗ್ತದೆ, ನನಗೇನು ಸಿಗೋದಿಲ್ಲ ಅಧ್ಯಕ್ಷ. ಬಹಳ ಕಠಿಣವಾಗಿದೆ ಈ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ. ಇನ್ನೂ 5 ಗ್ಯಾರಂಟಿ ಲೋಕಸಭೆಗೆ ಅನೌನ್ಸ್ ಮಾಡಿ ನಾಳೆ ಬಜೆಟ್ಟಲ್ಲಿ, ಈ 5 ಗ್ಯಾರಂಟಿ ಜೊತೆಗೆ ಇನ್ನೂ 5 ಯಾವ್ದಾದ್ರು ಹೊಸದಾಗಿ ಏನೋ ಕೊಟ್ಟರೆ ಯಾರಾದ್ರು ಕೊಡಿ, ನಂದೇನು ಅಭ್ಯಂತರ ಇಲ್ಲ. ನಾನು ಈ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಲ್ಲ, ನಮ್ಮ ರಾಜ್ಯ ಸರ್ಕಾರ ಇವತ್ತೂ ಸಹ ಖಜಾನೆ ಈ ನಾಡಿನ ಜನತೆ ಸಮೃದ್ಧಿಯಾಗಿ ಬೆಳೆಸಿದ್ದಾರೆ, ಬೆಳೆಸ್ತಾರೆ. ನಮ್ಮ ರಾಜ್ಯದ ಸಂಪತ್ತು ಕರಗಲ್ಲ, ಆ ಸಂಪತ್ತನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು, ಯಾವ ರೀತಿ ಜನರ ಬದುಕನ್ನು ಸರಿಪಡಿಸಬೇಕು, ಅದಕ್ಕೆ ನಿಮ್ಮ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಅದಕ್ಕೆ ಅನುಕೂಲಗಳಾಗ್ತಾ ಇದೆ ಇದನ್ನ ನೋಡಬೇಕು ನೀವು. ಇಲ್ಲಿ ಅಧ್ಯಕ್ಷರೇ ಏನೋ ಹೇಳ್ಕೊಂಡಿದ್ದಾರೆ, 17,000 ಜನಕ್ಕೆ 16,000 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ಕೇಳಿಸ್ಕೊತಾ ಇದ್ದೆ ಭಾಷಣ, 2.5 ಲಕ್ಷ ಉದ್ಯೋಗ ಖಾಲಿ ಇದೆ, 2.5 ಲಕ್ಷ ಉದ್ಯೋಗ ಸರ್ಕಾರಿ ಉದ್ಯೋಗ ಖಾಲಿ ಎಷ್ಟು ವರ್ಷದಿಂದ ಇದೆ? 10 ತಿಂಗಳಾಯಿತು. ಇನ್ನು ಎಂಥದ್ದು ನಿಮ್ಮ ಎಂಥ ನಿಧಿ ಅದು? ಹುಡುಗ ಮಕ್ಕಳಿಗೆ ಯುವಕರಿಗೆ ಯುವನಿದೆ. ಈಗ ಅದೆಂಥದ್ದು ರಿಜಿಸ್ಟ್ರೇಷನ್ ಕರ್ಕೊಂಡವ್ರು ದುಡ್ಡು ಕೊಟ್ಟಿಲ್ಲ, ಇನ್ನು ದುಡ್ಡು ಕೊಟ್ಟಿಲ್ಲ, 3,000 1.5 ಸಾವಿರನ ಕೊಡೋದಕ್ಕೆ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇದ್ದೀರಿ. ಮೊದಲು ಹೇಳಿದ್ದೇನು, ಆಮೇಲೆ ನೀವೀಗ ಕಂಡೀಷನ್ ಹಾಕೊಂಡ್ರಿ, ಎಲ್ಲದಕ್ಕೂ ಕಂಡೀಷನ್ ಹಾಕೊಂಡ್ರಿ. ವಿದ್ಯುತ್ ಶಕ್ತಿಯೋ 3 ತಿಂಗಳಾಯ್ತಿದ್ದಂಗೆ ದುಡ್ಡು ಕಟ್ಟಕ್ಕಾಗ್ಲಿಲ್ವಲ್ಲಪ್ಪ, ಎಲ್ಲಿ ನಾಳೆ ಬೆಳಗ್ಗೆ ಬಂದು ಡಿಸ್ಕನೆಕ್ಟ್ ಮಾಡ್ಬಿಡ್ತಾರಪ್ಪ ಅಂತೇಳಿ ಯೋಚನೆ ಮಾಡಾರಂತೆ. ಏನಿದು ಕೊಡೋವರೆಗೂ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾನೆ ಇರಲಿಲ್ವ ಜನ ಈ ದೇಶದ ರಾಜ್ಯದಲ್ಲಿ? ಇದು ಕೊಟ್ಟ ಮೇಲೆ ಜನ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾವ್ರ? ಅದು ಹೇಳಿದ್ರೆ 200 ಯೂನಿಟ್ ಅಂದ್ರಿ. ಇರಲಿ, ನಾನು ಅದಕ್ಕೆ ತಕರಾರು ತೆಗಿಯಲ್ಲ, ಯಾಕೆಂದ್ರೆ ಸರ್ಕಾರ ಘೋಷಣೆ ಮಾಡಿರ್ತೀರಿ ಈ ನಾವು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದು. ನಾವು ಸಂಪೂರ್ಣ ಎಲ್ಲ ಮಾಡೋಕ್ಕಾಯ್ತು, ಅದಕ್ಕೆ ನಾವು ನಮ್ಮ ಕಾಲದ ನಾವು ನೀವು ಸೇರಿದಾಗಲೇ ಕೆಲವು ಗೈಡ್ಲೈನ್ಸ್ ಹಾಕಿದೀವಿ, ಅದು ಮಾಡಲೇಬೇಕಾಗ್ತದೆ, ಇಲ್ಲದಿದ್ರೆ ಸರ್ಕಾರ ನಡೆಸಬೇಕಲ್ಲ. ನಾನು ಅದಕ್ಕೆ ಟೀಕೆ ಮಾಡೋದಿಲ್ಲ, ಆದರೆ ನೀವು ಪ್ರತಿನಿತ್ಯ 200 ಯೂನಿಟ್ ಹೇಳ್ತೀರಿ. ಇಲ್ಲಿ 1,60,00,000 ಜನ ನೀವೇನು ತಗೊಂಡಿದ್ದೀರಿ ಆವರೇಜಿಗೆ ಅರ್ಜಿ ಹಾಕೊಂಡ್ರು, ಅವ್ರಿಗೆ ಆವರೇಜ್ ಉಪಯೋಗ ಮಾಡ್ತಿರೋದೇ 50-60 ಯೂನಿಟ್. ಯಾರ ಒಂದು ಸ್ವಲ್ಪ ಜನ ಪರ್ಸೆಂಟೇಜ್ ಇದರಲ್ಲಿ 100, 120, 130 ಯೂನಿಟ್ ಯೂಸ್ ಮಾಡ್ಬೋದು, ಇರೋದೇ 53-54 ಯೂನಿಟ್ ಯೂಸ್ ಮಾಡ್ತಾರೆ ಆವರೇಜ್ ಅಷ್ಟೇ. 200 ಯೂನಿಟ್ ಎಲ್ಲಿಂದ ಬಂತಿಲ್ಲಿ? ಅದಷ್ಟೇ ಅಲ್ಲ ಅಧ್ಯಕ್ಷರೇ, ಈಗ ಬೇಸಿಗೆ ಶುರುವಾಯಿತು, ನಮ್ಮ ವಿದ್ಯುಚ್ಛಕ್ತಿ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈಗ ಬೇಸಿಗೆ ಅಂತ ಹೇಳಿ ರಾತ್ರಿ ಟೈಮು
ಹೆಂಗೋ ಕರೆಂಟ್ ಉಚಿತವಾಗಿ ಕೊಡ್ತಾರಲ್ಲ ಅಂತೇಳಿ, ಪಾಪ ಸೆಕೆ ತಡಿಲಾರದೆ ಫ್ಯಾನ್ ಒಬ್ಬ ಎಸಿನ ಹಾಕೊಂಬಿಟ್ರೆ, ಇಲ್ಲ ಮನೇಲಿರ ನಿಮ್ಮ ರೆಫ್ರಿಜರೇಟರ್ಗಳನ್ನ ಏನಾರು ಒಂದು 2 ಗಂಟೆ ಜಾಸ್ತಿ ಆನ್ ಮಾಡಿಟ್ಬಿಟ್ರೆ, ನೀವು ಲಿಮಿಟ್ ಕೊಟ್ಟಿದ್ದೀರಲ್ಲ ಈಗ ಆವರೇಜ್ ಮಾಡಿ, ಏನಾದ್ರು 1 ಯೂನಿಟ್ ಜಾಸ್ತಿ ಆದ್ರೂ ಅವನು ಏನ್ ಮಾಡ್ತೀರಿ? 1 ಯೂನಿಟ್ ಜಾಸ್ತಿ ಮಾಡಿದ್ರು ಎಷ್ಟು ವಸೂಲಿ ಮಾಡ್ತೀರಿ? ಇಲ್ಲ, ಯಾವ್ದು ನಾವು ಕೊಟ್ಟಿದೀವಿ ಅವರೇಜ್ ಕೊಟ್ಟಿದೀವಿ ಅಪ್ ಟು 200 ಯೂನಿಟ್ ತನಕ, ಆ ಡಿಫೆನ್ಸ್ ಗೆ ಮಾತ್ರ ಅವ್ರು ಚಾರ್ಜ್ ಕೊಟ್ರೆ ಸರ್ ಕಟ್ಟಬೇಕಲ್ಲ ಅಲ್ಲಿ ಆ ಡಿಫೆನ್ಸ್ ಗೆ ಮಾತ್ರ. ಅದಕ್ಕೆ ಅದಕ್ಕೆ ಹೇಳ್ತಾ ಇರೋದು, ಅವರೇನು 1 ಯೂನಿಟ್ ಜಾಸ್ತಿ ಮಾಡಿದ ಕೂಡಲೇ ಅವ್ರು ಡಿಸ್ಕನೆಕ್ಟ್ ಮಾಡೋದಿಲ್ಲ, ಅವ್ರಿಗೂ ಸಮೇತ ಅವಕಾಶ ಮಾಡಿಕೊಟ್ಟಿದೀವಿ, ಆ ಡಿಫೆನ್ಸ್ ಗೆ ಚಾರ್ಜ್ ಕೊಡ್ಬೇಕಷ್ಟೇ. ಎಲ್ಲ ದಿನ ಇರಲಿ, ನಾನು ಟೀಕೆ ಮಾಡಕ್ ಹೋಗಲ್ಲ, ಏನೋ ಮಾಡಿದ್ರೆ ಮಾಡ್ಕೊಳ್ಳಿ ನೋಡಂತ, ತೊಂದರೆ ಇಲ್ಲ, 5 ಗ್ಯಾರಂಟಿಯಿಂದ ಈಗ ಮುಂದೆಲ್ಲ ನೋಡೋಣ ಏನೇನಾಗುತ್ತೆ. ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವೆಲ್ಲ ಅದ್ರ ಬಗ್ಗೆ ಟೀಕೆ ಮಾಡೋದು ಬೇಡ ಸರ್. ಈಗ ಅಧ್ಯಕ್ಷರೇ ನೋಡಿ, ಮೊನ್ನೆ ನಿಮ್ಮ ಆಡಳಿತದಲ್ಲಿ ಯಾರೋ ಒಬ್ಬ ಡಾಕ್ಟ್ರು, ಗೌರವಾನ್ವಿತ ಡಾಕ್ಟರ್ ಅವನು, ಅದೆಲ್ಲ ಗದಗ ಮೇಲೆ ನಮ್ಮ HK ಪಾಟೀಲ್ ಕ್ಷೇತ್ರದೇ, ಯಾವುದೋ ಮರಳ ದಂಧೆಯಲ್ಲಿ ಯಾರೋ ಮೇಲೆ ತೊಂದರೆ ಕೊಡ್ತಾವ್ರೆ ಅಂತೇಳಿ ಒಂದು ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅವನು ಡಾಕ್ಟ್ರು ಮರಳ ದಂಧೆಗೆ. ತಪ್ಪಿನಕಬೇಡಿ ಅಪ್ಪ, ಯಾರೋ ಕೆಂಪಣ್ಣರ ಪಾಪ ವಯಸ್ಸಾಗಿದ್ದೇನೆ, ಅವ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಅವತ್ತಿನ ಸರ್ಕಾರದ ಬಗ್ಗೆ ತಮ್ಮ ಕಾಂಗ್ರೆಸ್ ಕಚೇರಿಯಿಂದ ಒಂದು ಅಡ್ವರ್ಟೈಸ್ಮೆಂಟು, ಭ್ರಷ್ಟಾಚಾರ ರೇಟ್ ಕಾರ್ಡು, BDI ಆಯುಕ್ತರಿಗೆ 10 ಕೋಟಿ 15 ಕೋಟಿ KSRL ಇದೆಲ್ಲ ಹಾಕೊಂಡಿದ್ದೀರಿ, ರೇಟ್ನ ಕೋಟ್ ಮಾಡಿದ್ದೀರಿ ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ. ಅಧಿಕೃತವಾಗಿ ನಿಮ್ಮ ಪಕ್ಷದಿಂದ ಕೊಟ್ಟಂತ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಇದೇನು ಪರ್ಸೆಂಟೇಜ್ನ ಫುಲ್ ನಿಲ್ಲಿಸಿದಿರೋ, ಇಲ್ಲ ಈ ಪರ್ಸೆಂಟೇಜ್ನ ಕಡಿಮೆ ಮಾಡಿಸಿದಿರೋ, ಇಲ್ಲ ಈ ಪರ್ಸೆಂಟೇಜ್ನ ಜಾಸ್ತಿ ಮಾಡಿಸಿದಿರೋ, ಸ್ವಲ್ಪ ಉತ್ತರ ಕೊಡ್ಬೇಕಾದ್ರೆ ಹೇಳೋದು ಒಳ್ಳೇದು, ಇದೇನು ಮಾಡ್ಕೊಂಡಿದ್ದೀರಿ ಅಂತ ನನ್ನ ಅಭಿಪ್ರಾಯದಲ್ಲಿ. ಇದು ನೀವೇ ಕೊಟ್ಟಿರೋ ಅಡ್ವರ್ಟೈಸ್ಮೆಂಟು, ಈ ರಾಜ್ಯದ ಸರ್ಕಾರದಲ್ಲಿ ಏನೇನು ರೇಟ್ಗಳು ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದೆ ಅಂತೇಳಿ, ಈಗೇನಾಗಿದೆ ಪರ್ಸೆಂಟೇಜು ಅಂತೇಳಿ ಫುಲ್ ಸಂಪೂರ್ಣ ನಿಲ್ಲಿಸೇ ಇದ್ದೀರ ಹಂಗೆ ಹೇಳಬೇಕು. ಭ್ರಷ್ಟಾಚಾರದ ಬಗ್ಗೆ ನಮ್ಮ ಶರತ್ತಿನ ಹೇಳೋಕೆ ಹೋದರು ಅಧ್ಯಕ್ಷ, ಯಾರೊಬ್ಬರು ಇತ್ತೀಚೆಗೆ ವೈದ್ಯನಾಥನ್ ಅಂತ ಹೇಳಿ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದು ಬುಕ್ ಬರೆದವ್ರು ಬಹುಶಃ ಹೇಳಿದ್ದು ನನಗೆ ಗೊತ್ತಿಲ್ಲ, ಹೊರಗಡೆ ಮಾತನಾಡಿದ್ದೀನಿ, ಅದರಲ್ಲಿ ಹೇಳ್ತಾರೆ ಈ ದೇಶದಲ್ಲಿ ಈ ವರ್ಷದ GDP ಏನಿದೆ, 250 ಲಕ್ಷ ಕೋಟಿ GDPನಲ್ಲಿ 25 ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ಇವತ್ತು ಹೋಗ್ತಿದೆ ಅಂತೇಳಿ. ದೇಶದಲ್ಲಿ ಸಂಪತ್ತಿಗೇನು ಕೊರತೆ ಇಲ್ಲ, 250 ಲಕ್ಷ ಕೋಟಿ ನಮ್ಮ GDPನಲ್ಲಿ 25 ಲಕ್ಷ ಕೋಟಿ ಇವತ್ತು ಬ್ಲ್ಯಾಕ್ ಮನಿ ಹೋಗ್ತಿದೆ ಅಂತ. ಅದರಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನನಗಿಲ್ಲ ಕೇಳ್ತಿದ್ರು ಪಾಪ ನಮ್ಮ ಯತ್ನಾಳವರು, ಏನಾದರೂ ಯಾವ್ದಾದ್ರು ವಿಷಯ ಬಿಡ್ತೀರಾ ಅಂತೇಳಿ, ಉಪಯೋಗ ಬರೋದಿಲ್ಲ ಅಧ್ಯಕ್ಷ, ಯಾವುದೂ ಉಪಯೋಗ ಬರಲ್ಲ ನನ್ನ ಅಭಿಪ್ರಾಯದಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಈಗ ಇಲ್ಲಿ ಅಧ್ಯಕ್ಷರೇ, ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ಈಗ ಏನು ಹೇಳಿದೆ, ನಿಮ್ಮ ಪರಿಶುದ್ಧ ಆಡಳಿತ ಹೇಗಿದೆ ಅಂದರೆ ಅಧ್ಯಕ್ಷರೇ, ಇಲ್ಲಿ ಒಂದು ಪತ್ರಿಕೆಯಲ್ಲಿ ಬರೀತಾರೆ, ಇದೆಲ್ಲ ಬಿದರ್ನಲ್ಲಿ ಅಲ್ಲಿ ಅಮೌಂಟ್ನ ಕ್ಲಿಯರ್ ಮಾಡೋಕ್ಕೆ ನೋಡಿ, ಇದೆಲ್ಲ ಪೇಪರ್ ಎಲ್ಲಿದೆ, ಅದು ಇದೆ ಇಲ್ಲಿ ಅಧ್ಯಕ್ಷರೇ, ನಗರೋತ್ಥಾನ ಯೋಜನೆ ಕಾಮಗಾರಿ ಬಿಲ್ಗೆ ಕಮಿಷನ್ ಬಾಣ, 233 ಕೋಟಿ ಬಿಡುಗಡೆ ಮಾಡಿ ತಿಂಗಳು ಕಳೆದರೂ ಗುತ್ತಿಗೆದಾರರಿಗೆ ಪಾವತಿಯಾಗದ ಹಣ, ಡಾಕ್ಟರ್ ಚೀಟಿ ಬೇಕೇ ಬೇಕಂತೆ, ಡಾಕ್ಟರ್ ಚೀಟಿ, ಪೌರಾಡಳಿತ ಇಲಾಖೆ ಯಾವುದೇ ಕೆಲಸ ಆಗಬೇಕಾದರೆ ಡಾಕ್ಟರ್ ಚೀಟಿ ಬೇಕೇ ಬೇಕು ಎಂಬ ಗಂಭೀರ ಆರೋಪ ಗುತ್ತಿಗೆದಾರರಿಂದ ಕೇಳಿ ಬಂದಿದೆ. ಮೂಲತಃ ಬೀದರ್ ಜಿಲ್ಲೆಯ ವ್ಯಕ್ತಿ ಇಲಾಖೆ ಎಲ್ಲ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಎಂಬುದು ಇಲಾಖೆಯ ವಲಯದಲ್ಲಿ ಬಹಿರಂಗ ವಿಚಾರ ಅಂತಾರೆ. ಸದ್ಯ ಬಿಡುಗಡೆ ಆಗಿರುವ ನಗರೋತ್ಥಾನ ಯೋಜನೆಯ 233 ಕೋಟಿ ರೂಪಾಯಿಗಳ ಹಣದ ಬಟವಾಡೆಯಲ್ಲೂ ಇದೇ ವ್ಯಕ್ತಿಯ ಹೆಸರು ಕೇಳಿ ಬರುತ್ತಿದೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳ ಅಧಿಕಾರಿಗಳು ಇದೇ ವ್ಯಕ್ತಿಯೊಂದಿಗೆ ಚರ್ಚಿಸಿ ಯಾವ ಜಿಲ್ಲೆಯಲ್ಲಿ ಯಾವ ಗುತ್ತಿಗೆದಾರರಿಗೆ ಹಣ ನೀಡಬೇಕು ಎಂಬುದನ್ನು ನಿರ್ಧರಿಸುತ್ತಾರೆ. ಇದು ಬಂದಿರತಕ್ಕಂಥ ವರದಿ. ನೀವು ನೋಡಿದ್ರೆ
ಇಲ್ಲೆಲ್ಲ ಹೇಳಿದಿರಿ ಡಾಕ್ಟ್ರು ಅನ್ನಲ್ಲಿ. ಅಲ್ಲ ಡಾಕ್ಟ್ರು ಅಂದ್ರೆ ಅವ್ನು ಡಾಕ್ಟ್ರ್ ಅಲ್ಲ, ಅವನು ಡಾಕ್ಟ್ರು ಚೀಟಿ ಬೇಕೇಬೇಕು ಅಂದ್ರೆ ಆ ಡಾಕ್ಟ್ರು ಮಧ್ಯವರ್ತಿ ಡಾಕ್ಟರ್. ಇಲ್ಲ ಹೇಳಿದಿರಿ ಮಧ್ಯವರ್ತಿಗಳಿಗೆ ನಾವು ಅವಕಾಶ ಕೊಡದೆ ಪರಿಶುದ್ಧವಾದಂತಹ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿದಿರಿ ಇಲ್ಲಿ ಭಾಷಣದಲ್ಲಿ ಹೇಳಿಸಿದಿರಿ ಅಧ್ಯಕ್ಷರೇ. ಇನ್ನ ಅಧ್ಯಕ್ಷರೇ ಇಲ್ಲಿ ಒಂದು ನಿಮಗೆ ಪ್ರಚಾರನೇ ತಗೊಳ್ಳಿಲ್ಲ ಅಂದ್ರಲ್ಲ ನಮ್ಮ ಶರದ್ ಬಚ್ಚೇಗೌಡರು, ಪ್ರಚಾರ ಯಾವ ಥರ ತಗೊಂಡಿದ್ದೀರಿ, ಪ್ರಚಾರ ಯಾವ ರೀತಿ ತಗೊಂಡಿದ್ದೀರಿ, ಯಾರೊಬ್ಬರು ಮಂತ್ರಿಗಳು ಪಾಪ ಇದಾವ ಪ್ರಚಾರಕ್ಕೆ ಏನು ಕೊಟ್ಟರಲ್ಲ ಅಡ್ವರ್ಟೈಸ್ಮೆಂಟು 140 ಕೋಟಿ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ ಪಾಪ ಮಾಧ್ಯಮದ ಸ್ನೇಹಿತರುಗಳು ಸಂಕಷ್ಟಕ್ಕೊಳಗಾಗವ್ರೆ 140 ಕೋಟಿ ರಿಲೀಸ್ ಮಾಡಿ ಅಂತ ಪತ್ರನೂ ಬರೆದಿರೋದು ನೋಡಿದೆ ಒಂದು 140 ಕೋಟಿ ನೋಡಿ ನಮ್ಮ ಸರ್ಕಾರ ಎಷ್ಟು ಸದೃಢವಾಗಿದೆ. ಮತ್ತೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಬೈತೀರಿ. ನೀರಿಗೆ ಬರ ಪರಿಹಾರಕ್ಕೂ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ. ಅದು ಹೇಳ 140 ಕೋಟಿ ಅಧ್ಯಕ್ಷರೇ ಇದು ಯಾವುದೋ ಗೊತ್ತಿಲ್ಲ ನನಗೆ. ದ ಪಾಲಿಸಿ ಫ್ರಂಟ್ ಅಂತ ಯಾವುದೋ ಒಂದು ಕಂಪನಿ, ಇದಕ್ಕೆ ಹಿಂದೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತಾರೆ. ಇದು ಯಾವುದೋ ಬೇನಾಮಿ 7 ಕೋಟಿ 20 ರೂಪಾಯಿ 7 ಕೋಟಿ 20 ಲಕ್ಷ ಮೊತ್ತದ ಗುತ್ತಿಗೆ. ಇದರ ಸಮಗ್ರ ಕಡತ ಒದಗಿಸಿ ಅಂದ್ರೆ ಕೊಡಕ್ ತಯಾರಾಗಿಲ್ಲ ಅಧ್ಯಕ್ಷ. ಅದಕ್ಕೆ 4G ಎಕ್ಸೆಂಪ್ಷನ್ ಬೇರೆ ಸರ್ಕಾರದಿಂದ ತೆರಿಗೆ ಏನಾಯ್ತು ಅವರಿಗೆ, ಏನು ಶರವೇಗದಲ್ಲಿ ಕೊಡ್ತಾರೆ ದುಡ್ಡು ರಿಲೀಸ್ ಮಾಡ್ತಾರೆ ಶರವೇಗದಲ್ಲಿ. ದಿ ಪಾಲಿಸಿ ಫ್ರಂಟ್ಗೆ 7 ಕೋಟಿ 20 ಲಕ್ಷ ಕೊಟ್ಟ ಹಲವಾರು ಇದೆ. ಇನ್ನೊಂದು ಯಾವುದೋ ಒಂದು ಕಂಪನಿ ಏನು ಆಮೇಲೆ ಇದರಿಂದ ನಿಮ್ಮ ಯೂಜ್ ಇಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಮತ್ತೆ ಒಂದು ಮತ್ತೊಂದು ಮುಖಾಲು ಕೊಟ್ಟು ಯಾರಿವರು ಏನು ಕತೆ ಇಲ್ಲಿ ಈ ರೀತಿ ಎಲ್ಲ ಕೊಟ್ಕೊಂಡಿದ್ದೀರಿ. ಇದಕ್ಕೆಲ್ಲ 4G ಎಕ್ಸೆಂಪ್ಷನ್ ಬೇರೆ, ಯಾವ ಇನ್ನೊಂದು ಕಂಪನಿ. ಬಹುಶಃ ನನಗೆ ಈ ಜಾಹೀರಾತನೇ ತಗೋತಾ ಇಲ್ಲ ಪಬ್ಲಿಸಿಟಿನೇ ತಗೋತಿಲ್ಲ ಅಂತಿರಲ್ಲ, ಬಹುಶಃ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರದ ಪಬ್ಲಿಸಿಟಿನೂ ಮೀರಿಸಿದಿರಿ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಟಿ ವಿ ಹಾಕಿದ್ರು ಬೆಳಗ್ಗೆ ಯಾವ ಟಿ ವಿ ಒಳಗೂ ಅದೇ ಪ್ರಚಾರ, ಗ್ಯಾರಂಟಿ 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 ಗ್ಯಾರಂಟಿ. ಅಧ್ಯಕ್ಷ ಇಲ್ಲಿ ಈ ಪಾಲಿಸಿ ಫ್ರಂಟ್ದು ಏನು ಹೇಳ್ತಾರೆ ಅಧ್ಯಕ್ಷ, ಎಲ್ಲ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಶರವೇಗದಲ್ಲಿ ದುಡ್ಡು ರಿಲೀಸ್ ಆಯ್ತದೆ ಸರ್ಕಾರದಲ್ಲಿ. ಯಾವುದೋ ಮೊನ್ನೆ ಯಾವುದೊಂದು ಪತ್ರಿಕೆಯಲ್ಲಿ ಇತ್ತು ಅಧ್ಯಕ್ಷರೇ, ಇನ್ನೂ ಕಡತ 1,37,000 ಕಡತಗಳು ವಿಲೇವಾರಿಯಾಗಿ ಬಿದ್ದವೆ ಅಂತ ಹೇಳಿ, ವಿಲೇವಾರಿಯಾಗಿಲ್ಲ ಅಂತ. ಆದರೆ ಇದ್ಯಾವುದಕ್ಕೋ ರಾಕೆಟ್ ಸ್ಪೀಡಲ್ಲಿ ಹಣ ಬಿಡುಗಡೆ ಆಯ್ತದೆ. ಇದರ ಮೂಲ ನಾನು ಹುಡ್ಕಕ್ಕೆ ನೋಡ್ತಾ ಇದ್ದೀನಿ, ಇದು ಹೆಂಗೆ ಇದಕ್ಕೆ ಪಟ್ಟಾಗ್ತಾವ್ರು, ಇದು ಯಾವ ಮಟ್ಟು, ಇದು ಯಾವ ರೀತಿ ಕೆಲಸ ಮಾಡಿಸ್ಕೊತಾವ್ರೆ ಈ ಸ್ಪೀಡಲ್ಲಿ, ಇದ್ರ ಗುಟ್ಟೇನು. ಈ ಸದನದಲ್ಲಿ ರಟ್ಟಾಗಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ಯಾವುದೋ ಹೇಳ್ತಾರೆ ಪಟ್ಟು ಮಟ್ಟು ಗುಟ್ಟು ಅಂತ ಹೇಳಿ, ಆ ಮಟ್ಟು ಯಾರು ಅಂತ ನೋಡಬೇಕು, ಗೊತ್ತಿಲ್ಲ ನನಗೆ ಅಧ್ಯಕ್ಷ. ಇನ್ನೊಂದು M2M ಅಂತ ಒಂದು ಮೀಡಿಯಾ, ಅದಕ್ಕೂ ಬೇರೆ ಅದಿನ್ನೊಂದು ರೀತಿ ಪಬ್ಲಿಸಿಟಿ. ಪಾಪ ನನ್ನ ಬಗ್ಗೆ ಟೀಕೆ ಮಾಡಿದ್ರು ವೆಸ್ಟ್ ಎಂಡ್ದು ಅಂತ ಹೇಳಿದಾರೋ, ಇಲ್ಲಾರೋ ಒಬ್ರು ಶಾಸಕರು ಉಪತ್ತಿನೂ ಅದು ಎಂಥದ್ದು ಒಂದು ಅಡ್ವರ್ಟೈಸ್ ಏಜೆನ್ಸಿ ಅಂತ, ಅದಕ್ಕೂ ಪಬ್ಲಿಸಿಟಿ ದುಡ್ಡು. ಇದು ನಡೀತಾ ಇರತಕ್ಕಂಥ ಗ್ಯಾರಂಟಿ ಲೂಟಿ ಜಾತ್ರೆ ಅಂತ ನನ್ನ ಅಭಿಪ್ರಾಯ, ಗ್ಯಾರಂಟಿ ಲೂಟಿ ಜಾತ್ರೆ. ಅಧ್ಯಕ್ಷರೇ ಅಕ್ಕಿ ಕೂಡ ವಿಷಯದಲ್ಲಿ ಬಹಳ ಚರ್ಚೆ, ಕೇಂದ್ರ ಸರ್ಕಾರದ ರಾಜಕೀಯ ಮಾಡ್ತಾರೆ ಅದು ಇದು ಅಂತ ಹೇಳ್ಕೊತೀರಿ ನೀವು ಬೈಕ್ ಇದ್ದೀರಿ. ನಮ್ಮ ಸ್ನೇಹಿತರುಗಳು ಎಲ್ಲ ಕೇಂದ್ರ ಸರ್ಕಾರದಿಂದ ಈ ಪ್ರಧಾನಮಂತ್ರಿಗಳು ಬೇರೆ ಮುಂದಿನ 2028 81 ಲಕ್ಷ ಕೋಟಿ ಜನಕ್ಕೆ 5 ಕೆಜಿ ಅಕ್ಕಿ ಫ್ರೀ ಮಾಡಿದ್ರು. ಈ 5 ಕೋಟಿ ಅಕ್ಕಿ ಫ್ರೀದು ನಿಮಗೊಂದು ಅನುಕೂಲ ಆಗಿದೆ 5 ಕೋಟಿಗೆ, ಅದು 5 ಕೆಜಿ ಅಕ್ಕಿಗೆ. ಇನ್ನು 5 ಕೆಜಿ ಅಕ್ಕಿ ನೀವು 34 ರೂಪಾಯಿ ಕೊಡಬೇಕು, ಇದು ಮಾರ್ಕೆಟಲ್ಲಿ ಕೊಡಬೇಕಲ್ಲ ಅಂತೇಳಿ ದುಡ್ಡೇ ಕೊಡ್ತೀರಿ, ಅಕ್ಕಿ ಸಿಕ್ಕಿಲ್ಲ ಅಂತ. 34 ರೂಪಾಯಿ ಕೊಟ್ಟು ಅಕ್ಕಿ ಸಿಗದೆ ಅವ್ರು 120 ರೂಪಾಯಿನ ಕೊಡ್ತಾ ಇದ್ದೀರಿ. ಮೊನ್ನೆ ನಮ್ಮ ಆರ್ ಸಚಿವರು ಅಧ್ಯಕ್ಷರೇ ಇಲ್ಲಿ ಭಾಷಣ ಮಾಡ್ತಾರೆ ಅಪ್ಪರ್ ಹೌಸಲ್ಲಿ, ಹೇಳ್ತಾರೆ
ಈಗ ಅದ್ಯಾವುದು ಕೇಂದ್ರ ಸರ್ಕಾರ ಬೇರೆ 29 ರೂಪಾಯಿಗೆ ಭಾರತಕ್ಕೆ ಅಂತ ಏನೋ ಶುರುವಾಗಿದೆಯಲ್ಲ, ಕೊಡ್ತಾವ್ರಲ್ಲ. ಈಗ ಭಾರತಕ್ಕಿನ 29 ರೂಪಾಯಿ ಕೊಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದ ಎಕ್ಸ್ಚಕ್ಕರ್ ಸಂಪೂರ್ಣವಾಗಿ ಬರ್ಬಾದಾಗೋಯ್ತದೆ, ದಿವಾಳಿ ಆಗೋಯ್ತದೆ ಅಂತಾರೆ. ನೆನ್ನೆ ಭಾಷಣ ಮಾಡಿದ್ರೆ 29 ರೂಪಾಯಿಗೆ ಬರ್ಬಾದಾಗೋದ್ರೆ ಸರ್ಕಾರದ ಕೇಂದ್ರ ಸರ್ಕಾರ, ನೀವಿಲ್ಲಿ 34 ರೂಪಾಯಿ ತರ 170 ರೂಪಾಯಿ ಕೊಡ್ತಾ ಇದ್ದೀರಲ್ಲ, 5 ಕೆಜಿ ಅಕ್ಕಿ ಕೊಡೋಕ್ಕಾಗದೆ. ನಿಮ್ಮ ಪರಿಸ್ಥಿತಿಯಲ್ಲಿ ಬತ್ತದಾಗಿದ್ರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಇಲ್ಲಿ, ನಮ್ಮ ಎಕನಾಮಿಕ್ ಅಡ್ವೈಸರ್ ಇರ್ಬೇಕೇನೋ ಇಲ್ಲಿ ನಮ್ಮ ಸ್ನೇಹಿತರು, ಏನು ನೀವು ಹೇಳ್ಬೇಕು? ಏನಿಲ್ಲ, ಸಮಸ್ಯೆ ಉಂಟಾಗ್ತಾ ಇರೋರು ನೀವು, ನಾವ್ ಆಗ್ತಿಲ್ಲ ಅಣ್ಣ. ದಯಮಾಡಿ ಹೇಳ್ತೀರಿ, ನಾವು ಎಲ್ಲಿ ಕೂಡ ನಮ್ಗೆ ತೊಂದರೆ ಆಗಿದೆ ಆರ್ಥಿಕವಾಗಿ ಅಂತ ನಾವು ಹೇಳಿಲ್ಲ. ಪತ್ರಿಕೆಯವರು ಹೇಳಿದ್ರೆ 58,000 ಕೋಟಿ, ಎಸ್ ಡೆಫಿನೆಟ್ಲಿ ಯಾವುದೇ ಸರ್ಕಾರಕ್ಕೂ ಕೂಡ ಹೊರೆ ಆಗ್ತದೆ. ಹಣದ ಕೊರತೆ ಇಲ್ಲ ಅಧ್ಯಕ್ಷರೇ, ನಮಗೆ ಹಣದ ಕೊರತೆ ಇಲ್ಲ. ನಾವು ಒಳ್ಳೆ ಆಡಳಿತವನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಇದು ಸಡನ್ ಆಗಿ ಒಂದೇ ಸಲ ಆದ್ರಿಂದ ನೋಡಿ, ಜೂನ್ನಲ್ಲಿ ಸರ್ಕಾರ ಬಂತು, ಜುಲೈನಲ್ಲಿ ಆದ್ರಿಂದ ಸಡನ್ ಆಗಿದೆ ಸ್ವಲ್ಪ ಬೇಕಂತ. ನಾನು ಹೇಳ್ತೀನಿ ಕುಮಾರಸ್ವಾಮಿ ಅವರೇ, ನಮ್ಮದು ಟೋಟಲ್ ಎಕಾನಮಿ ಸ್ಟೆಬಿಲೈಸ್ ಆಗ್ತದೆ, ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ದ ಫಂಡ್ಸ್. ಅದರಲ್ಲಿ ನಿಮ್ಮ ಸಮಾಜ ಏನಿದೆ ಸಂಪೂರ್ಣವಾಗಿ ನಿಮಗೆ, ನನಗೆ ಬೆಂಬಲ ಇದೆ ನಿಮಗೆ. ನೀವೇನು ಹೇಳ್ತಾ ಇದ್ದೀರಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ನನಗೆ ಯಾವುದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ನನಗೆ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ಐಟ್ ಆಫ್ ಅದರ ಬಗ್ಗೆ ಅನುಮಾನ ಇಲ್ಲ. ಆರ್ಥಿಕ ಪರಿಸ್ಥಿತಿ ನಮಗೆ ಚೆನ್ನಾಗಿದೆ. ಹೇಳಿ ಹೇಳಿ.